ಹಾಯ್ ಫ್ರೆಂಡ್ಸ್ ಮಾರ್ಕೆಟ್ನಲ್ಲಿ ಹಲವಾರು ಬಗ್ಗೆ ಬೀಜಗಳು ಬಹುಶಃ ಈ ಬೀಜಗಳ ಬಗ್ಗೆ ನೀವು ಕೇಳಿರಬಹುದು ಈ ಬೀಜಗಳನ್ನು ನೋಡಿರಬಹುದು ಹಾಗೂ ತಿಂದಿರಬಹುದು ತುಂಬ ಜನರಿಗೆ ಈ ಬೀಜಗಳ ಬಗ್ಗೆ ಗೊತ್ತಿಲ್ಲ ಅಥವಾ ಈ ಬೀಜಗಳನ್ನು ನೋಡ್ಲು ಕೂಡ ಇಲ್ಲ ಆದರೆ ಫ್ರೆಂಡ್ಸ್ ಈ ಬೀಜಗಳನ್ನು ನಾವು ಡೈಲಿ ತಿನ್ನಬೇಕು ಡೈಲಿ ತಿನ್ನೋದ್ರಿಂದ ಈ ಬೀಜಗಳಲ್ಲಿ ಇರುವಂತಹ ಎಲ್ಲ ಪೌಷ್ಟಿಕತೆಯು ನಮ್ಮ ಬಾಡಿಗೆ ಬರುತ್ತೆ ಈ ಬೀಜಗಳನ್ನು ನಾವು ತಿನ್ನೋದ್ರಿಂದ ಥೈರಾಯ್ಡ್ ಸಮಸ್ಯೆ ದೂರ ಆಗುತ್ತೆ ಮೆಮೊರಿ ಪವರು ಹೆಚ್ಚಾಗತ್ತೆ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಈ ಬೀಜಗಳು ನಮ್ಮ ಕೂದಲಿಗೆ ನಮ್ಮ ತ್ವಚೆಗೆ ನಾವು ಯಂಗಾಗಿ ಕಾಣಿಸಲಿಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಅರ್ಥ್ರೈಟಿಸ್ ಪೇಷಂಟ್ಸ್ಗೆ ಮೂಳೆಗಳಲ್ಲಿ ಯಾವಾಗಲೂ ನೋವಿರುವಂತಹ ಪೇಷಂಟ್ಸ್ಗೆ ಈ ಬೀಜಗಳನ್ನು ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಮಸಲ್ಸ್ಗಳಲ್ಲಿ ನೋವಿರುತ್ತೋ ಮಸಲ್ಸ್ ಕ್ರ್ಯಾಂಪ್ ಆಗುತ್ತೋ ಅಂಥವರಿಗೆ ಈ ಬೀಜಗಳು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಬೀಜಗಳು ಯಾವುದು ಎಂಬುದರ ಬಗ್ಗೆ ನೀವು ಕೇಳ್ತಾ ಇದ್ದೀರ ಈ ಬೀಜಗಳು ಸನ್ಫ್ಲವರ್ ಹೂವಿನ ಬೀಜಗಳು ಸೂರ್ಯಕಾಂತಿ ಹೂವಿನ ಬೀಜಗಳು ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಬೀಜಗಳನ್ನು ನಾವು ಯಾವೆಲ್ಲ ರೋಗದಲ್ಲಿ ಹೇಗೆಲ್ಲ ಬಳಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಎಲ್ಲ ಬೀಜಗಳನ್ನು ನಾವು ಹೇಗೆ ಹೇಗೆ ತಿಂದರೂ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಸೆಟ್ ಆಗಲ್ಲ ಹಾಗೂ ನಮ್ಮ ಬಾಡಿಗೆ ಇದರಿಂದ ಯಾವುದೇ ಬೆನಿಫಿಟ್ಸ್ ಕೂಡ ಆಗಲ್ಲ ಹಾಗಾಗಿ ಯಾವ ಎಲ್ಲ ರೋಗದಲ್ಲಿ ಹೇಗೆಲ್ಲ ಈ ಬೀಜಗಳನ್ನು ತಿಂದರೆ ನಮಗೆ ಬೆನಿಫಿಟ್ಸ್ ಆಗುತ್ತೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಸೂರ್ಯಕಾಂತಿ ಹೂವಿನ ಬೀಜನೂ ಕೂಡ ತಿಂತಾರಾ ಅಂತ ನಿಮಗೆ ಆಶ್ಚರ್ಯ ಅನ್ನಿಸ್ಬೌದು ಹೌದು ಸ್ನೇಹಿತರೆ ಈ ಬೀಜಗಳು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಬೀಜಗಳನ್ನೇ ತಿನ್ನಬೇಕು ಯಾಕೆ ಅಂತಂದರೆ ಈ ಬೀಜಗಳಿಂದಲೇ ಗಿಡ ಹಾಗೂ ಬೃಹದಾಕಾರದ ಮರ ಕೂಡ ಉತ್ಪತ್ತಿ ಮಾಡುವಂತಹ ಶಕ್ತಿ ಬೀಜದಲ್ಲಿ ಅಡಕವಾಗಿರುತ್ತೆ ಹಾಗಾಗಿ ನಾವು ಡೈರೆಕ್ಟಾಗಿ ಬೀಜವನ್ನು ತಿನ್ನೋದ್ರಿಂದ ಇದರಲ್ಲಿರುವಂತಹ ಶಕ್ತಿ ನಮ್ಮ ದೇಹಕ್ಕೆ ಸಾಕಷ್ಟು ಆಗುತ್ತೆ ಸೂರ್ಯಕಾಂತಿ ಬೀಜದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸೆಲೆನಿಯಮ್ ಇದೆ ಇದರಲ್ಲಿರುವಂತಹ ಸೆಲೆನಿಯಮು ನಮ್ಮ ಥೈರಾಯ್ಡ್ ಗ್ಲ್ಯಾಂಡಿನ ಕೆಲಸವನ್ನು ಬ್ಯಾಲೆನ್ಸ್ ಮಾಡುತ್ತೆ ನಿಮಗೆ ಯಾವುದೇ ಪ್ರಕಾರದ ಥೈರಾಯ್ಡ್ ಇರಬಹುದು ಹೈಪರ್ ಥೈರಾಯ್ಡು ಅಥವಾ ಥೈರಾಯ್ಡ್ ಕೂಡ ಇರಬಹುದು ಅಥವಾ ಯಾವುದೇ ಪ್ರಕಾರದ ಥೈರಾಯ್ಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಸಹ ಈ ಬೀಜಗಳು ತುಂಬಾ ಒಳ್ಳೆಯದು ನೀವು ಖಂಡಿತವಾಗಲೂ ಈ ಸನ್ಫ್ಲವರ್ ಬೀಜಗಳನ್ನು ಬಳಸಿ ಥೈರಾಯ್ಡ್ ಇರುವವರು ಈ ಬೀಜಗಳನ್ನು ಸ್ವಲ್ಪ ಹುರಿದುಬಿಟ್ಟು ಬಳಸಬೇಕಾಗತ್ತೆ ಹುರಿಯೋದು ಯಾಕೆ ಅಂತಂದರೆ ಇದರಲ್ಲಿರುವಂತಹ ಸೆಲಿನಿಯಮು ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಬೀಜಗಳನ್ನು ಹುರಿದುಕೊಂಡು ಬಳಸಿದರೆ ಒಳ್ಳೆಯದು ದಿನಾಲು ಎರಡು ಚಮಚದಷ್ಟು ಈ ಸನ್ಫ್ಲವರ್ ಸೀಡ್ಸ್ಗಳನ್ನು ಸಂಜೆ ಹೊತ್ತಿಗೆ ಸೇವಿಸಿ ಅಂದರೆ ಐದು ಗಂಟೆಗೆ ಅಥವಾ ಆರು ಗಂಟೆಗೆ ನೀವು ಟೀ ಕುಡಿತೀರಲ್ವಾ ಆ ಸಮಯದಲ್ಲಿ ನೀವು ಈ ಬೀಜಗಳನ್ನು ಬಳಸ್ಬೋದು ಆದರೆ ಈ ಬೀಜಗಳನ್ನು ಟೀ ಜೊತೆಗೆ ಸೇವಿಸಬೇಡಿ ದಯವಿಟ್ಟು ಟೀಯನ್ನು ಸ್ಕಿಪ್ ಮಾಡಿಕೊಳ್ಳಿ ಹಾಗೂ ಸಂಜೆ ಹೊತ್ತಿಗೆ ಇದನ್ನು ನೀವು ಎರಡು ಚಮಚದಷ್ಟು ಚೆನ್ನಾಗಿ ಜಗ್ದು ಜಗ್ದು ತಿನ್ನೋದ್ರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆಯು ಬ್ಯಾಲೆನ್ಸ್ ಆಗುತ್ತೆ ಕ್ಯೂರ್ ಆಗ್ತಾ ಬರುತ್ತೆ ಈ ಬೀಜಗಳನ್ನು ಖಾಲಿ ಹುರ್ಕೊಳ್ಳಿ ಎಣ್ಣೆ ಹಾಕಬೇಡಿ ಮತ್ತು ಇದನ್ನು ಜಾಸ್ತಿ ಹುರ್ಕೋಬೇಡಿ ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ಲಿವರೆಗೆ ಹುರಿದ್ರೆ ಸಾಕು ಅರ್ಥರೈಟಿಸ್ ಇರುವವರು ನೀವು ಇದನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಇದರಲ್ಲಿ ಮ್ಯಾಂಗ್ನೀಸ್ ಮತ್ತು ಕಾಪರ್ ಇದೆ ಅಂದರೆ ತಾಮ್ರ ಕೂಡ ಇದೆ ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಕೆಲವೊಂದು ಸಾರಿ ಮೂಳೆಗಳಲ್ಲಿ ನೋವಾಗೋದು ದೇಹದಲ್ಲಿ ಮ್ಯಾಂಗ್ನೀಸ್ ಹಾಗೂ ತಾಮ್ರದ ಕೊರತೆಯಿಂದಲೂ ಕೂಡ ಆಗ್ಬೋದು ಹಾಗಾಗಿ ಯಾವುದೇ ಬಗೆಯ ಮೂಳೆಗಳ ನೋವಿದ್ದರೆ ಸಮಸ್ಯೆ ಇದ್ದರೆ ಅರ್ಥರೈಟಿಸ್ ಇರುವವರು ಇದನ್ನು ತೆಗೆದುಕೊಳ್ಳಿ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ ರಾತ್ರಿ ಎರಡು ಚಮಚದಷ್ಟು ಈ ಸನ್ಫ್ಲವರ್ ಸೀಡ್ಸ್ಗಳನ್ನು ಸ್ವಲ್ಪ ನೀರಿನಲ್ಲಿ ಹಾಕ್ಬಿಟ್ಟು ನೆನೆಸಿಡಿ ಬೆಳಿಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಯಲ್ಲಿ ಈ ಬೀಜಗಳನ್ನು ನೀವು ಚೆನ್ನಾಗಿ ಜಗದು ಜಗದು ತಿನ್ನಬೇಕಾಗತ್ತೆ ಮತ್ತು ಈ ಬೀಜಗಳನ್ನು ತಿಂದ ನಂತರ ಒಂದು ಅರ್ಧ ಗಂಟೆ ಆದ ನಂತರ ಬೇಕಿದ್ದರೆ ನೀವು ಬ್ರೇಕ್ಫಾಸ್ಟ್ ಮಾಡಬಹುದು ಮತ್ತು ಈ ಬೀಜಗಳನ್ನು ತಿನ್ನುವ ಮುಂಚೆಯೂ ಕೂಡ ನೀವು ಏನನ್ನು ಕೂಡ ತಿನ್ನಬಾರ್ದು ಹಾಗೂ ಅರ್ಧ ಗಂಟೆ ಆದ ನಂತರ ಬ್ರೇಕ್ಫಾಸ್ಟ್ ಮಾಡಿಕೊಳ್ಬೋದು ಈ ರೀತಿ ನೀವು ದಿನಾಲು ಮಾಡ್ತಾ ಬರೋದ್ರಿಂದ ನಿಮ್ಮ ಮೂಳೆಗಳಲ್ಲಿ ಆಗುವಂತಹ ನೋವು ಸಮಸ್ಯೆ ಇದ್ರೂ ಕೂಡ ಗುಣ ಆಗುತ್ತೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಈ ಬೀಜಗಳು ನಮ್ಮ ಸ್ಕಿನ್ಗೆ ಕೂದಲಿಕ್ಕೆ ಒಳ್ಳೆಯದು ಅಂತ ಹೇಳಿದ್ದೆ ನಮಗೆ ಏಜ್ ಆಗ್ತಾ ಆಗ್ತಾ ದೇಹದಲ್ಲಿ ನೀರಿನ ಕೊರತೆ ಆಗುತ್ತೆ ಇದರಿಂದಾಗಿ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಇದರಿಂದ ಕೂದಲುಗಳು ಒರಟಾಗುತ್ತೆ ಮುಖದಲ್ಲಿ ಏಜ್ ಕಾಣಿಸುತ್ತೆ ವಯಸ್ಸಿಗಿಂತ ಮುಂಚೆನೇ ದೊಡ್ಡವರಾಗಿ ಕಾಣುತ್ತೇವೆ ಹಾಗಾಗಿ ನೀವು ಯಾವಾಗಲೂ ಹೆಂಗಾಗಿ ಕಾಣಿಸ್ಲಿಕ್ಕೆ ಕೂತ್ಲಲ್ಲಿ ಯಾವಾಗಲೂ ಶೈನ್ ಇರಲಿಕ್ಕೆ ಹಾಗೂ ತ್ವಜೆಯನ್ನು ಯಾವಾಗಲೂ ಸಾಫ್ಟ್ ಆಗಿರಲಿಕ್ಕೆ ಈ ಸೂರ್ಯಕಾಂತಿ ಬೀಜಗಳನ್ನು ತಿನ್ನಿ ಹೇಗೆ ತಿನ್ನಬೇಕು ಅಂತಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಹಾಗೂ ರಾತ್ರಿ ಊಟ ಆದ ನಂತರ ಒಂದೊಂದು ಚಮಚವನ್ನು ಒಂದು ಗ್ಲಾಸ್ ಹಾಲಿನ ಜೊತೆಗೆ ತೆಗೆದುಕೊಳ್ಳಿ ಚೆನ್ನಾಗಿ ಜಗ್ದು ಜಗ್ದು ತಿನ್ನಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಈ ಬೀಜಗಳು ತುಂಬಾ ಒಳ್ಳೆಯದು ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಇದರಲ್ಲಿ ಪಾಸ್ಪರಸ್ಸು ಜಾಸ್ತಿ ಪ್ರಮಾಣದಲ್ಲಿದೆ ಏಜ್ ಆಗ್ತಾ ಆಗ್ತಾ ಮೆಮೊರಿ ಪವರು ಕಡಿಮೆ ಆಗ್ತಾ ಬರುತ್ತೆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ ಇಟ್ಟಂತಹ ವಸ್ತುವನ್ನು ನಾವು ಬಿಡ್ತೇವೆ ಮಾಡುವಂತ ಕೆಲಸವನ್ನು ಅಥವಾ ಮಾಡಿದಂಥ ಕೆಲಸವನ್ನು ಪದೇ ಪದೇ ಹೋಗ್ತೇವೆ ಹಾಗಾಗಿ ಈ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡೋಕ್ಕೆ ನೀವು ಡೇಲಿ ಎರಡು ಚಮಚದಷ್ಟು ಈ ಸೂರ್ಯಕಾಂತಿ ಬೀಜವನ್ನು ಅರ್ಧ ಚಮಚ ಸಾಸಿವೆ ಜೊತೆಗೆ ರಾತ್ರಿ ಒಂದು ಗ್ಲಾಸ್ ಹಾಲಿನ ಜೊತೆಗೆ ಸೇವಿಸಿ ಹದಿನೈದು ದಿನಗಳವರೆಗೆ ನೀವು ಇದನ್ನು ತೆಗೆದುಕೊಳ್ಬೇಕಾಗತ್ತೆ ಮಕ್ಕಳಿಗಂತೂ ಈ ಬೀಜಗಳನ್ನು ಖಂಡಿತವಾಗ್ಲೂ ತಿನ್ನಿಸಿ ತುಂಬ ಮಕ್ಕಳು ಓದಿನಲ್ಲಿ ಹುಷಾರಿರ್ತಾರೆ ಬ್ರಿಲಿಯೆಂಟ್ ಇರ್ತಾರೆ ಆದರೆ ಎಕ್ಸಾಮಲ್ಲಿ ಸರಿಯಾಗಿ ಪಫಾರ್ಮ್ ಆಗಲ್ಲ ತುಂಬ ಮಕ್ಕಳು ಎಷ್ಟು ಶ್ರಮಪಟ್ಟು ಕಷ್ಟಪಟ್ಟು ತುಂಬಾ ನೆನ್ಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಓದಿರೋದನ್ನೆಲ್ಲ ಪದೇ ಪದೇ ಹೋಗ್ತಾರೆ ಅಂತಹ ಮಕ್ಕಳಿಗಂತೂ ಈ ಬೀಜಗಳನ್ನು ಖಂಡಿತವಾಗಲೂ ತಿನ್ನಿಸಿ ಈ ಬೀಜಗಳನ್ನು ಆರು ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷದ ಅಥವಾ ಮುದುಕರು ಕೂಡ ಈ ಬೀಜಗಳನ್ನು ತೆಗೆದುಕೊಳ್ಬಹುದು ಈ ಬೀಜಗಳಲ್ಲಿರುವಂತಹ ಶಕ್ತಿಯಿಂದಾಗಿ ನಿಮ್ಮ ಮೆಮರಿ ಪವರು ಇನ್ಕ್ರೀಸ್ ಆಗುತ್ತೆ ಖಂಡಿತವಾಗ್ಲೂ ಈ ಬೀಜಗಳನ್ನು ನೀವು ಡೈಲಿ ತಿನ್ನಿ ಮತ್ತು ಹದಿನೈದು ದಿನದವರೆಗೆ ನೀವು ಇದನ್ನು ಟ್ರೈ ಮಾಡಬಹುದು ಅದಲ್ಲದೆ ಮಸಲ್ಸ್ ಕ್ರ್ಯಾಂಪ್ ಅಥವಾ ಮಸಲ್ ಕ್ಯಾಚ್ ಆಗಿದೆ ಅಂತಾರೆ ಸ್ನಾಯು ಸೆಳೆತ ಅಂತಾರೆ ತುಂಬ ಜನರಿಗೆ ಈ ಥರದ ಪ್ರಾಬ್ಲಮ್ ಇರುತ್ತೆ ನಡೀತಾ ನಡೀತಾ ಮಸಲ್ಸ್ ಕ್ಯಾಚ್ ಆಗುತ್ತೆ ಕ್ರ್ಯಾಂಪ್ ಆಗುತ್ತೆ ನೋವಾಗುತ್ತೆ ಇಂತಹ ಪ್ರಾಬ್ಲಮ್ ಇರುವವರು ನೀವು ಡೈಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪದಲ್ಲಿ ಅಥವಾ ಬೆಣ್ಣೆಯಲ್ಲಿ ಈ ಬೀಜಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ತಿನ್ನೋದ್ರಿಂದ ನಿಮ್ಮ ಮಸಲ್ಸ್ ಕ್ಯಾಚ್ ಆಗೋದು ಮಸಲ್ಸ್ ಕ್ರ್ಯಾಂಪ್ ಆಗೋದೆಲ್ಲ ನಿಲ್ಲುತ್ತೆ ಹಾಗೂ ನೋವಾಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಬೀಜಗಳಲ್ಲಿ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಮತ್ತು ಇದರಲ್ಲಿ ಫೈಬರ್ ಇದೆ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕನ್ನು ಕಡಿಮೆ ಮಾಡುತ್ತೆ ಹಾರ್ಟನ್ನು ಪ್ರಿವೆಂಟ್ ಮಾಡುತ್ತೆ ಹಾರ್ಟಿಗೆ ಒಳ್ಳೆಯದು ಅದಲ್ಲದೆ ಈ ಬೀಜಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಬಗೆಯ ಬೆನಿಫಿಟ್ಸ್ಗಳು ಕೂಡ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಇರುವಂತಹ ಈ ಬೀಜಗಳ ಬದಲಾಗಿ ನಾವು ಸನ್ಫ್ಲವರ್ ಎಣ್ಣೆಯನ್ನು ತಿಂತೇವೆ ಅಂತ ಹೇಳಿದರೆ ತಪ್ಪಾಗತ್ತೆ ಈ ಎಣ್ಣೆಯನ್ನು ಮಾಡಲಿಕ್ಕೆ ಸುಮಾರಷ್ಟು ಕೆಮಿಕಲ್ ಪ್ರೊಸೀಸರ್ನಿಂದ ಮಾಡಲಾಗತ್ತೆ ಆದರೆ ಈ ಬೀಜಗಳನ್ನು ನಾವು ಡೈರೆಕ್ಟಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಬಗೆಯ ಬೆನಿಫಿಟ್ಸ್ಗಳಾಗತ್ತೆ ಸೊ ಸ್ನೇಹಿತರೆ ತಿಳ್ಕೊಂಡಲ್ವ ಈ ಸೂರ್ಯಕಾಂತಿ ಬೀಜಗಳನ್ನು ಯಾವ ರೀತಿ ತಿನ್ನಬೇಕು ಹೇಗೆ ಇದನ್ನು ಬಳಸಬೇಕು ಯಾವೆಲ್ಲ ರೋಗದಲ್ಲಿ ಇದರಿಂದ ನಮಗೆ ಬೆನಿಫಿಟ್ಸ್ ಆಗುತ್ತೆ ಯಾವೆಲ್ಲ ರೋಗಗಳು ಕ್ಯೂರ್ ಆಗುತ್ತೆ ಇದರಿಂದ ಅಂತ ತಿಳ್ಕೊಂಡಿದ್ದೀರಲ್ವ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಮತ್ತು ಈ ಬೀಜಗಳನ್ನು ನೀವು ಸೂಪರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಬೋದು ಕೆಲವೊಂದು ಸಾರಿ ಕಿರಾಣಿ ಶಾಪಲ್ಲಿ ಇಡೋದು ಅಪರೂಪ ಸಿಕ್ಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಆನ್ಲೈನಿಂದಲೂ ಕೂಡ ಪರ್ಚೇಸ್ ಮಾಡಬಹುದು ಸೊ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ಹಾಗೂ ಚಾನಲ್ಗೆ ಏನವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು